हेलो हलो ಅಹೋರಾತ್ರ ಸರ್, ಅದು ನೀವು ಧರ್ಮಸ್ಥಳ ಸಂಘದ ದುಡ್ಡು ಕಟ್ಬೇಡಿ ಅಂತ ಏನೋ ಮೆಸೇಜ್ ಹಾಕ್ತಾ ಇದ್ರಿ. ಏನನ್ನ ಧರ್ಮಸ್ಥಳ ದುಡ್ಡು ಕಟ್ಬೇಡಿ ಅಂತ ಮೆಸೇಜ್ ಹಾಕ್ತಾ ಇದ್ರಿ. ಯಾರೋ ನೀನ ನಾನು ಬೆನಿಫಿಟರ್ ಸರ್, ಅದ್ರದ್ದು ಬೆನಿಫಿಷಿಯರ್ ಅದ್ರದ್ದು. ಬೆನಿಫಿಷಿಯರ್ ಆದ್ರೆ ಸೌಜನ್ಯ ಇದು ಕ್ಲಿಯರ್ ಆಗ್ಬೇಕಲ್ಲಪ್ಪ ನಮ್ಗೆ. ಅಲ್ಲ ಸರ್, ಅದರಲ್ಲಿ ಅವ್ರಿಗೆ ಏನ್ ಸಂಬಂಧ ಸರ್? ಸಂಬಂಧ ಇಲ್ಲ ಆದ್ರೆ ಆ ಊರಿಗೆ ಆ ಊರಲ್ಲಿ ನಡೆದ ಘಟನೆಗೆ ಉತ್ತರ ಬೇಕಾಗಿದೆ ನಮ್ಗೆ. ಅದಕ್ಕೆ ಅವ್ರಿಗೆ ಹೆಗ್ಡೆ ಸಂಬಂಧ ಹೊಡಿಯೋದು ಸರ್. ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲಪ್ಪ. ಮತ್ ನೀವ್ ಯಾಕೆ ಅದನ್ನ ಒತ್ತಿ ಹೇಳೋದು? ನಮಗೆ ತುಂಬಾ ದುಃಖ ಆಗಿದೆ ಸೌಜನ್. ನಾನು ಅದನ್ನ ಐದು ಹೆಣ್ಣು ಮಕ್ಕಳ ತಂದೆ. ನೋಡಿ ಸರ್, ನಾನು ಎಲ್ಲರಿಗೆ ನಿನಗೆ ಎಲ್ಲರಿಗೂ ಎಷ್ಟು ಜನ ಮಕ್ಳು ಹೇಳು? ನಮ್ಗೆ 2 ಜನ ಸರ್. ನಮ್ಗೆ 5 ಜನ ಹೆಣ್ಣು ಮಕ್ಳು. ಹೆಣ್ಣು ಮಕ್ಳ ದುಃಖ ಎತ್ತವರಿಗೆ ಗೊತ್ತಾಗುತ್ತೆ. ಅದ ಗೊತ್ತು ಸರ್, ನನಗೂ ಗೊತ್ತು. ಆ ಹೆಣ್ಣು ಈಗ ಮಕ್ಳು, ಆ ಹೆಣ್ಣು ಮಗುವಿನ ತಾಯಿಗೆ ಏನು ಭಾವನೆಗಳಿದೆಯೋ ಆ ಭಾವನೆಗಳಿಗೆ ನಾವು ಗೌರವ ಕೊಡ್ತಾ ಇದೀವಿ. ತಾಯಿ ಅದೇ ಸರ್, ಮಾತಿಗೆ ನಾವು ಅವ್ರ ಹೋರಾಟಕ್ಕೆ ನಾವು ಏನ್ ಬೆಂಬಲ ಕೊಡ್ತಾ ಇಲ್ಲ ಅಂತಲ್ಲ, ನಾವು ಆ ಹೋರಾಟಕ್ಕೆಲ್ಲ ಬೆಂಬಲ ಕೊಟ್ಟಿದೀವಿ. ನಾನು ನಿಮಗೆ ಕೊಟ್ಟಿಲ್ಲ ನಾನು ಏನ್ ಅಂತಲ್ಲ. ಹೇಳಲಿಲ್ಲ ಒಂದ್ ಯಾರಿಗೂ ನಿಮಿಷ, ಒಂದ್ ಕೊಡ್ಬೇಡಿ. ನಿಮಿಷ ಕೇಳಿ ಏಯ್, ಯಾರಿಗೂ ಅಹೋರಾತ್ರ. ಕೊಡ್ಬೇಡಿ ನಾನು ಅಂತ ಕೇಳಿ, ಹೇಳಲಿಲ್ಲ ಒಂದ್ ನಿಮಿಷ. ಯಾರಿಗೋ ಏನಂತ ಹೇಳಿದೀನಿ ಕೇಳು. ಆ ಸೌಜನ್ಯ ಕೇಸ್ ಸಾಲ್ವ್ ಆದ ತಕ್ಷಣ ಕೊಡಿ ಎಲ್ಲಾರು. ಸರ್ ಅದೇ, ಅದಕ್ಕೆ ಹೋಲಿಸ್ಬೇಡಿ ಅಂತ ನಾ ಹೇಳ್ತಾ ಇದ್ದೀನಿ. ನಿಮಗೆ ನಮ್ಗೆ ಏನಿದೆ ಮಾತಾಡೋದು, ಗತಿ ಹೇಳು ನೇರವಾಗಿ ಇವಾಗ ಮಾತಾಡಿ, ನೇರವಾಗಿ ಮಾತಾಡಿ. ನಮಗೆ ಏನಿದೆ ಗತಿ ಹೇಳು. ನ್ಯಾಯ ಕೇಳೋದಕ್ಕೆ ಇವಾಗ ವಿದೇಶಿ ವಸ್ತ್ರಗಳನ್ನ ತ್ಯಜಿಸಿದ್ದು ಮಹಾತ್ಮ ಗಾಂಧಿ ಅವರು. ಯಾಕೆ ವಿದೇಶಿ ವಸ್ತ್ರಗಳನ್ನ ದಹಿಸಿದ್ದ ಕೇಳು. ಅಂದ್ರೆ ಅವರು ಬ್ರಿಟಿಷರೇ ಅದೇ ಭಾರತವನ್ನು ಬಿಟ್ಟು ತೊಲಗಿ ಅಂತ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂದ್ರೆ? ಸರ್, ನೀವು ಆ ನೀವು ಬ್ರಿಟಿಷರಿಗೂ ನೀವು ವಿದೇಶಿ ವಸ್ತ್ರಗಳಿಗೆ ಏನ್ ಸಂಬಂಧ ಅಂದ್ರೆ? ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ಯಾಕೆ ಮಾಡಿದ್ರು? ಹಂಗೆ ಅಲ್ಲ, ಅವರು ಮಾಡಿದ್ದಾರೆ ಸರ್ ಪ್ರತಿಭಟನೆ. ಅವರು SID, ಅವು CBI ಕೇಳಿದ್ದಾರೆ, ಇವಾಗ ಎಲ್ಲದೂ ಕೇಳಿದ್ದಾರೆ. ಎಲ್ಲ ಕೇಳಿದಾರೆ, ಆದ್ರೆ ಅನೇಕ ಅಭಾಂಡಗಳು ಬರ್ತಾ ಇದೆ. ನಮಗೆ ಧರ್ಮಸ್ಥಳಕ್ಕೆ ಬರಕ್ಕೆ ಭಯ ಆಗತ್ತೆ. ಜನ ಆಡ್ಕೋತಾ ಇದಾರೆ ಆ ನಿಂದೆಯಿಂದ ದೂರ ಆಗಿ. ಶಮಂತಕ ಮಣಿ ಕದ್ದ ಅಂತ ಕೃಷ್ಣನ ಮೇಲೆ ಬಂತಪ್ಪ. ಕೃಷ್ಣ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರು, ನಾನು ಕದ್ದಿಲ್ಲ ಅಂತ. ನಾವು ಸ್ಪಷ್ಟನೆ ಕೊಟ್ಟಿದೀವಲ್ಲ ಇಲ್ಲ. ಅದು ತುಂಬಾ ಇವಾಗ ಅದ್ ಯಾರೋ ಹೇಳ್ತಾ ಇದಾರೆ 90 ಹತ್ಯೆಗಳಾಗಿದೆ ಹೆಣ್ಣು ಮಕ್ಕಳದ್ದು ಅಂತ. 90 ಹತ್ಯೆಗಳೇ ಹೇಗಾಯ್ತು ಅಂತ ಹೇಳ್ತೀನಿ ನಾನು. ಆ ಚಿಕ್ಕ ಹಳ್ಳಿಲಿ ಅಷ್ಟ ಹೆಂಗಾಯ್ತಪ್ಪ? ಅದೇ ಸರ್, ಈಗ ಏನಾಗುತ್ತೆ ಅಂತಂದ್ರೆ, ಬೆಳ್ಳತ್ತಂಗಡಿ ಅಂತ ಇದು ಬೆಳ್ಳತ್ತಂಗಡಿ ವ್ಯಾಪ್ತಿಗೆ ಬರುತ್ತೆ. ಉಜಿರೆ ಅಲ್ಲಪ್ಪ, ನಮ್ಮೂರಲ್ಲಿ ಜನಸಂಖ್ಯೆ ಧರ್ಮಸ್ಥಳ ಜನಸಂಖ್ಯೆ ಸೇಮ್. ನಮ್ಮೂರಲ್ಲಿ ಯಾಕಾಗ್ಲಿಲ್ಲ 90 ಹತ್ಯೆಗಳು? ನಮ್ಮೂರು ಯಾವ್ದೋ ಒಂದು ಹಳ್ಳಿ ಅಂತ ಇಟ್ಕೋ, ಒಂದ್ ಬಾಗೇಪಲ್ಲಿ ಅಂತ ಇಟ್ಕೋ. ಬಾಗೇಪಲ್ಲಿ ಯಾಕೆ 90 ಹತ್ಯೆಗಳಾಗ್ಲಿಲ್ಲ? ಅಲ್ಲಿ ಯಾಕಾಯ್ತು? 490 ಹತ್ಯೆಗಳು ಯಾಕಾಯ್ತು? ಈಗ ರೂಮ್ ಅಲ್ಲಿ ಬಂದು ಸುಸೈಡ್ ಮಾಡ್ಕೊಳ್ತಾರೆ, ಅವ್ರಿಗೆ ಏನು ಮಾಡಕ್ಕಾಗತ್ತೆ? ಅಯ್ಯೋ, ಅದೇನು ಸುಸೈಡ್? ಹಂಗಲ್ಲ, ಯಾಕೆ ಮಾಡ್ಕೋತಾರೆ ಸುಸೈಡ್? ಮಾಡ್ಕೊಂಡಿದ್ದಾರೆ ಸರ್, ಅವ್ರ ಮನೆ ಮನಸ್ಸಿಗೆ ಒಂದು ಏನೋ ಪುಣ್ಯಕ್ಷೇತ್ರದಲ್ಲಿ ಮಾಡ್ಕೋಬೇಕಂತ ಇರುತ್ತೆ. ಆಯ್ತಪ್ಪ, ಇದೇ ಮಾವು ತಂದು ಒಬ್ರು ಬಂದು ಲೇಡಿ ಹೇಳ್ತಾರೆ, ಮಾವುತ ಸತ್ತ ಜಾಗದಲ್ಲಿ ಅದು ರಾಮೇ ಇದು ನಮ್ಮ ಸರಿಯು ಹೋಟ್ಲ್ ಆಗಿದೆ ಅಂತ, ಅಯೋಧ್ಯ ಹೋಟ್ಲ್ ಆಗಿದೆ ಅಂತ. ಅದಕ್ಕೇನು ಉತ್ತರ ಇದೆ? ಅದಕ್ಕೆ ನಾನೇನ್ ಹೇಳ್ತೀನಿ, ಸ್ಪಷ್ಟವಾಗಿ ಬನ್ನಿ, ನಾವು ಕೇಳಿ. ಎಲ್ಲಿ ಬರೋದು? ಅಲ್ಲಿ ಬಂದ್ರೆ ಹತ್ಯೆ ಆಗ್ತಾ ಇದ್ರೆ ನೀವೇ ಬೆಂಗಳೂರಲ್ಲಿ ಒಂದ್ ಬೈಟ್ ಕೊಡ್ತೀನಿ. ಬೆಂಗಳೂರಲ್ಲೂ ಹತ್ಯೆ ಮಾಡೋ ಶಕ್ತಿ ಇದ್ರೆ ವಿತ್ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ತೀನಿ ಅವ್ರ ಹತ್ರ. ಅವ್ರೆ ಅಲ್ಲ, ಏನು ಡಾಕ್ಯುಮೆಂಟ್ಸ್? ಅಲ್ಲಪ್ಪಿ, ಈ ಯಾವಾಗ ಅನ್ಯಾಯ ಅನ್ನೋದು ನ್ಯಾಯಪೀಠವನ್ನ ಓವರ್ಟೇಕ್ ಮಾಡಕ್ ಹೋಗುತ್ತೋ ಅವಾಗ್ಲೇ ಜನಕ್ಕೆ ರೊಚ್ಚಿಗೆ ಹೇಳೋದು. ಆ ಹೆಣ್ಣು ಮಗುವಿನ ತಾಯಿಗೆ ನೀವು ಸಮಾಧಾನ ಮಾಡಕ್ ಆಗ್ಲಿಲ್ಲ. ಅವರ ಅನುಮಾನಗಳನ್ನ ನೀವ್ ಯಾರನ್ನೋ ಇಟ್ಕೊಟ್ರೆ ಅವ್ರು ನಿರ್ದೋಷಿ ಅಂತ ಬಂದ್ರಪ್ಪ. ನೀವ್ ಯಾರನ್ನೋ ಇಟ್ಕೊಟ್ರೆ, ಯಾರೋ ಧೀರಜ್ ಅನ್ನೋ ಹುಡ್ಗ ಇಟ್ಕೊಟ್ಟ ಇಟ್ಕೊಟ್ಟ ಅವನ್ನ 12 ವರ್ಷ ಆದ್ಮೇಲೆ ನಿರ್ದೋಷಿ ಆದ್ರು ಅಂದ್ರೆ ಅವನು ಇಟ್ಕೊಟ್ಟವನ್ ಮೇಲೆ ಇವಾಗ ಅನುಮಾನ ಬರುತ್ತೆ. ಯಾಕೆಂದ್ರೆ ನೀನ್ ತಪ್ಪಿತಸ್ಥರನ್ನ ಹೆಂಗ್ ಇಟ್ಕೊಟ್ಟೆ? ಮಾಡಿದ್ರಲ್ಲ ಸರ್ 3 ಜನ. ಅದೇ ಹೇಳಿದ್ದು, ಅದೇ ಹೇಳಿದ್ದು. ಇವಾಗ ಈ ಕಾಲ ಹೆಂಗಿದೆ ನೋಡೋ. ಯಾವಾಗ ಯಾವಾಗ ಈ ನ್ಯಾಯ ಅನ್ಯಾಯವಾಗಿ ಕಾಣುತ್ತೋ ಅವಾಗ್ಲೇ ಜನ ರೊಚ್ಚಿಗೆ ಹೇಳೋದು. ಯಾವಾಗ CBI ಕೋರ್ಟ್ ಅವನಿಗೂ ನ್ಯಾಯ ಕೊಟ್ರು, ಅವ್ರಿಗೂ ನ್ಯಾಯ ಕೊಟ್ರು, ಅವ್ರನ್ನೂ ನಿರ್ದೋಷಿ ಅಂತ ಹೇಳಿ ನ್ಯಾಯ ಕೊಡೋದು. 12 ವರ್ಷ ಒಳಗೆ ಇಟ್ಕೊಂಡ್ ಬಿಡೋದು ನ್ಯಾಯ ಕೊಡೋದು ಅಂತ ಅರ್ಥ ಅದು. ಅಂದ್ರೆ ಅವ್ನು ಇನ್ನು ಕ್ಲಿಯರ್ ಆಗಿ ಅವನು ನಿರಪರಾಧಿ ಅಂತ ಕೊಟ್ಟಿಲ್ಲಲ್ಲ ಯಾವ ಕೊಟ್ಟನು. ಅಯ್ಯೋ, ಆಯ್ತು ಬಿಡಪ್ಪ. ಇವಾಗ ನಮಗ್ ಇಷ್ಟ ಬಂದಿದ್ ನಾವು ನಮ್ಮ ಹೋರಾಟ ಅಂದ್ರೆ ಏನಂದ್ರೆ ನಮಗೆ ಅತೃಪ್ತಿ ದುಃಖ ಆಗಿದೆ ಒಂದ್ ಹೆಣ್ಣು ಮಗುವಿನ ತಾಯಿಗೆ. ಅದಕ್ಕೆ ಅದು ನ್ಯಾಯ ಸಿಗೋವರೆಗೂ ಅಷ್ಟೇ. ಅದಕ್ಕೆ ಅಟ್ಯಾಚ್ ಮಾಡ್ಬೇಡಿ ನೀವು ಅಟ್ಯಾಚ್ ಅಂದ್ರೆ ಇದು ಯಾವ ನೀವ್ ಯಾವ 12 ವರ್ಷ ಇಟ್ಕೊಂಡು ಬಿಟ್ಟಿದ್ದು
ಇದು ಹಂಗೆ ಇದು ಅಷ್ಟೇ, ಅವರು 12 ವರ್ಷ ಆದ್ಮೇಲೆ ಕಟ್ತಾರೆ. ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾರಂತೆ, ಹೇಳ್ತಾ ಇದಾರೆ, ಯಾರು ಆಚೆ ಬರ್ತಿಲ್ಲ, ಮನೆಗಳ ಮುಂದೆ ಬಂದು ಏನಿದು. ಅವಾಗ್ಲೇ ಬಡ್ಡಿ ವ್ಯವಹಾರ ಯಾವ ಸ್ಮೃತಿನಪ್ಪ, ಯಾವ ಅದು ಬಡ್ಡಿ ವ್ಯವಹಾರ ಮಾಡಕ್ಕೆ ಯಾವ ಧರ್ಮದ ಅನುಸ್ಮೃತಿ ಹೇಳುತ್ತಾ, ಯಾವ ಸ್ಮೃತಿ ಹೇಳುತ್ತೆ? ಧರ್ಮ ಧರ್ಮದ ಧರ್ಮ ದುರುಪಯೋಗ ಯಾರಿಗೆ ಆಗಿಲ್ಲ, ಯಾವ ಉಪಯೋಗ ಅಲ್ಲ. ಬಡ್ಡಿ ವ್ಯವಹಾರ ಮಾಡದೆ, ಬಡ್ಡಿ ವ್ಯವಹಾರ ಮಾಡೋದಕ್ಕೆ ಒಮ್ಮತ ಇಲ್ಲ ಧರ್ಮದಲ್ಲಿ. ಯಾಕೆ ಇಲ್ಲ? ಅದಕ್ಕೆ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಬ್ಯಾಂಕ್ಗಳಿದೆ, ಅವ್ರು ಮಾಡ್ತಾರೆ, ಅದು ಲೀಗಲ್. ಯಾವ ಗೌರ್ಮೆಂಟ್ ಅಂಡರ್ ಅಲ್ಲಿ ಮಾಡಿದ್ರು ಕೂಡ ತಪ್ಪು ತಪ್ಪೇ ಅದು. ಯಾಕಂದ್ರೆ ನೀವು ಧಾರ್ಮಿಕವಾದ ಸಂಸ್ಥೆಗಳು ಬಡ್ಡಿ ವ್ಯವಹಾರ. ಇಷ್ಟಕ್ಕೂ ನೀನ್ ಯಾರು, ನೀನ್ ಯಾರು, ಇಷ್ಟಕ್ಕೂ ನೀನ್ ಯಾರಪ್ಪ, ನೀನ್ ಯಾರು ಹೇಳಪ್ಪ? ನಾನು ಅದ್ರ ಸಿಇಒ. ಹಾ, ಸಿಇಒ ಆದ್ರೆ ಹೆಸರು? ನನ್ನ ಹೆಸರು ಮಹಾವೀರ್ ಅಂತ. ನಿನಗೆ ಒಂದ್ ಕಟ್ ಮಾಡಿದೀನಿ, ನೀವು ಒಂದ್ಸರಿ ನನ್ನ ಬ್ಲಾಕ್ ಲಿಸ್ಟ್ ಹಾಕಿದ್ರೆ ನೀವು. ಹೌದು, ಮತ್ತೆ ನಿನ್ನ ನೀವ್ ಈ ರೀತಿ ಅದೇನೋ ಅಂತಾರಲ್ಲ, ಇದೊಂದು ಯಾಕೆ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ತೇನೆ ನಿನ್ಗೆ? ನೀವು ನಾನು ಹೆಣ್ಣಿನಿಂದ ಏನ ಬೈದೆ ಅಂತ. ಮತ್ತೆ ಹೆಣ್ಣಿನಿಂದ ಮಾಡಿದ್ರೆ ಇನ್ನು ಬ್ಲಾಕ್ ಲಿಸ್ಟ್ ಹಾಕದೆ ಏನೋ ವೈಟ್ ಲಿಸ್ಟ್ ಹಾಕ್ಬೇಕ ನಿಮ್ಮನ್ನ? ಅಲ್ಲಲ್ಲ, ನೀವು ನಿಂದನೆ ನಾವು ಮಾತಾಡೋದ್ರಲ್ಲಿ ಸ್ಪಷ್ಟ ನೀವು ಕಟ್ 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 ಮಾಡಿದ್ರಿ. ನಾನು ಆ ತರದ ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿದೆ, ನಿಮಗೂ ಅದು ಮನಸ್ಸಿಗೆ ಒಂಥರ. ನಮಗೆ ಎಲ್ಲ ಹತ್ಯೆಗಳ ಮೇಲೆ ಕ್ಲಿಯಾರಿಟಿ ಬೇಕು, ರಿಪೋರ್ಟ್ ಬೇಕು. ಆ ಆತ್ಮಹತ್ಯೆಗಳು ಯಾಕಾದವು ಅಂತ ಇದು ಬೇಕು. ಎಲ್ಲ ಆತ್ಮಹತ್ಯೆಗಳು ಇವಾಗ ನಿಮ್ ಪ್ರಕಾರ ಸೌಜನ್ಯ ಆತ್ಮಹತ್ಯೆನಾ? ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಮಾಡಿದ್ರೆ. ಯಾರು ಕೊಲೆ ಮಾಡಿರೋದು? ಹೋಗಿ ನೇತ್ರಾವತಿಯಲ್ಲಿ ಹರಿದು ಬಂದ ಹೆಣ್ಣುಗಳಿಗೆ ಯಾರದು ಅದು ಆತ್ಮಹತ್ಯೆಗಳ? ಅವ ಸಹಜ ಸಹವಾಗಿದಾವ ಸರ್. ನಿಮಗೆ ಈಗ ತೀರ್ಥಯಾತ್ರೆ ಕಾಲ್ ಜಾರಿ ಬಿದ್ರೆ ಅವರು ನಮ್ಗೆ ಅವರು ಧರ್ಮಸ್ಥಳದಾರಿ ಮಾಡ್ತಾರಂತಾನ? ಯಾಕೆ ಬೇಕು ನಿಮ್ಗೆಲ್ಲ ಈ ರೀತಿ ಹತ್ಯೆಗಳ ಕೆಲಸ ಅಂದ್ರೆ? ಏನ್ ನೀವು ಪ್ರಿಕಾಷನರಿ ಯಾಕೆ ತಗೊಂಡಿದ್ರಿ? ಹೋಗ್ಲಿ, ಧರ್ಮಸ್ಥಳದ ಮುನ್ನೂರು ವರ್ಷದ ಹಿಸ್ಟ್ರಿಲಿ ಮಾತಾಡ್ಲಿಕ್ಕೆ ನೀನ್ ಎಷ್ಟು ಪೇಮೆಂಟ್ ತಗೊಂಡಿದ್ಯಾ? ಯಾರ ಜೊತೆಗೆ ತಗೊಂಡಿದ್ಯಾ? ಯಾರ್ ಕೊಟ್ಟಿದ್ದಾರೆ ದೇವಾ? ಈ ಲೆವೆಲ್ ಗೆ ಹೋಗ್ಬಿಟ್ರಲ್ಲಪ್ಪ ಇವರು. ನೀನೆಷ್ಟು ಪೇಮೆಂಟ್ ತಗೊಂಡಿದ್ಯಾ ಅಂತ ಹೇಳಿದ್ರೆ ನಾನು ಹೇಳಿದ್ನ ಹಂಗೆ ನಾನು ಹೇಳಲ್ಲ. ಯಾಕಂದ್ರೆ ನಿಂತರ ಲಾಸ್ಟ್ ಕಾಲಲ್ಲಿ ಹೆಣ್ಣ ನಿಂದನೆ ಮಾಡಿದ್ಯಾ ಅಂತ ಒಪ್ಕೊಂಡಿದ್ಯಾ? ನಿಂತರ ಸ್ವಭಾವ ಇಲ್ಲ ನನಗೆ. ಯಾಕಂದ್ರೆ ನಾನು ಕೇಳಲಿಲ್ಲ ನೋಡು, ನೀನ್ ಎಷ್ಟು ಹಣ ತಗೊಂಡಿದ್ಯಾ ಅಂತ ಕೇಳಲಿಲ್ಲ. ಯಾಕಂದ್ರೆ ನನಗೊಂದು ಭಾವ ನಂಗೆ ಬೇರೆ ಕಾಲ್ ಬರ್ತಾ ಇದೆ. ಹಲೋ, ಯಾರ ನೀನ? ಮಹಾವೀರ್ ಅಂತ. ಏನ ನೀನ ವೀರೇಂದ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ತೀಯ? ಯಾರಲೇ ಇಡಲ್ಲೇ ಇಪ್ಪನ ನೋಡಿಲ್ಲ, ಇರಲೇ ಗಿಡಲೆ ಅಂದ್ರೆ ನಿನ್ನ ಇದಕ್ಕೆ ಬರ್ತೀನಿ, ಬಂದ್ ಮಾಡ್ತೀನಿ. ಯಾರ್ ನಿಮ್ ತಾಯಿಗ್ ನೀನೇ ಬೈತಾ ಇದೀಯಾ? ನಾಚಿಕೆ ಆಗಲ್ಲ ಶಂಡ? ಅಲ್ಲ, ನಾನು ಅಲ್ಲಿಗೆ ಬರ್ತೀನಿ. ನಿಮ್ದೆಲ್ಲ ನೋಡಿದೀನಿ, ನೀನು ಅತ್ಯಾಚಾರಿಗಳಲ್ಲಿ ಒಬ್ಬನ, ಸೌಜನ್ಯ ಅತ್ಯಾಚಾರಿಗಳಲ್ಲಿ ಒಬ್ಬನ ನೀನು. ನಿನ್ಗ್ಯಾಕೋ ಅದ್ರಲ್ಲಿ ಇದೀಯಾ ನೀನು? ಸರ್ ನೀವ್ ಏನ್ ತಿಳಿದು ಮಾಡ್ತಾ? ನಿಮ್ ಮನೇಲಿ ಹೆಣ್ಮಕ್ಳಿದಾರ? ಇದಾರ. ಹಾ, ಇದ್ರೆ ಅವ್ರಿಗೆ ಅನ್ಯಾಯ ಆದ್ರೆ ಹೆಂಗೋ ಹಂಗೆ ಮಾತಾಡಿದೀನಿ. ಇಡಲ್ಲ ಶಂಡ. ಅಮ್ಮ ಅಕ್ಕ ಅಂತೀಯ ನೀನು ಶಂಡ ನೀನು? ಅಲ್ಲ, ಒಂದ್ ನಿಮಿಷ ರೆಸ್ಪೆಕ್ಟ್ ಅಲ್ಲೇ ಶಂಡ, ನಿನ್ ರೆಸ್ಪೆಕ್ಟ್ ಬೆಂಕಿ ಹಾಕ ಇಡು ಶಂಡ. ನಡೇಶ್ ಅವ್ರೆ, ನಿಮಗೆ ರೆಸ್ಪೆಕ್ಟ್ ಶಂಡ ಕುಡ್ಕ ಇಡು. ಅಲ್ಲ ಸರ್, ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೆ. ರೆಸ್ಪೆಕ್ಟ್ ಮೀರಿದ ಯಾರು? ಅಮ್ಮನ್ ಅಂದಿದ್ ಯಾಕ ನೀನ್ ಅತ್ಯಾಚಾರಿ? ನೀನು ಅಮ್ಮನ್ ಅಕ್ಕನ ಅಂತೀಯ ನಾ ಶಂಡ? ನೋಡಿ, ನಿನಗೆ ಪೊಲೀಸ್ ಲಿಸ್ಟ್ ಸೇರಿದ್ಯಾ ನೀನ್ ಇವತ್ತು? ಪೊಲೀಸ್ ಲಿಸ್ಟ್ ಸೇರಿದ್ಯಾ ನೀನು? ಅಮ್ಮ ಅಕ್ಕ ಅಂತೀಯನಾ? ನಿಮ್ ಅಮ್ಮ ಇಲ್ವೇನಾ ಮನೇಲಿ? ಅಕ್ಕ ಇಲ್ವೇನಾ? ಇದೇನಾ ನೀನು? ಎಲ್ಲಿಂದ ಹುಟ್ಟಿದ್ಯಾ ನೀನು? ಕಿವಿಲ್ ಹುಟ್ಟಿದ್ಯಾ ನಿಮ್ ಅಮ್ಮನಿಗೆ? ಏಯ್ ಇಡಲ್ಲೇ ಶಂಡ, ಏಯ್ ಇಡಲ್ಲೇ ಶಂಡ. ನೋಡಿದಿವಿ ಅತ್ಯಾಚಾರಗಳಲ್ಲಿ ನೀನೊಬ್ಬ. ನಿನ್ನ ನೀನೇ ಅತ್ಯಾಚಾರಿ ಅನ್ಸುತ್ತೆ, ಬಿಲದಿಂದ ಆಚೆ ಬರ್ತಾ ಇದೀಯಾ? ಒಬ್ಬೊಬ್ರೆ ಬನ್ನಿ ಇನ್ನು.